ಎಸ್ ಸಿ ರೌಡಿ ಶೀಟರ್ ಸೈಲೆಂಟ್ ಸುನಿಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ಏನದು ಹಾಗಾದ್ರೆ ಈ ಸೈಲೆಂಟ್ ಸುನಿಲನ ವಿಚಾರದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಬನ್ನಿ ನೋಡ್ತಾ ಸುನೀಲನ ರಾಜಕೀಯ ಎಂಟ್ರಿಗೆ ಭರ್ಜರಿ ತಯಾರಿ ನಡೆದಿತ್ತ ಹಾಗಾದ್ರೆ ಪ್ರಭಾವಿ ಶಾಸಕನ ಕೆಡ್ಡಾಗೆ ಕೆಡುವುದಕ್ಕೆ ಸೀಕ್ರೆಟ್ ಪ್ಲಾನ್ ರೆಡಿ ಆಗಿತ್ತ ಚುನಾವಣಾ ಅಖಾಡಕ್ಕೆ ಧುಮುಕೋ ಮುನ್ನವೇ ಸೈಲೆಂಟ್ ಆಗಿ ತಯಾರಿ ನಡೀತಾ ಇತ್ತ ಅನ್ನೋದೊಂದು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಇರೋ ಪ್ರಭಾವಿ ಶಾಸಕನ ಕೆಡ್ಡಾಕೆ ಕೆಡಬೇಕು ಅನ್ನೋ ಒಂದು ಸೀಕ್ರೆಟ್ ಪ್ಲಾನ್ ನಡೀತಾ ಇತ್ತಂತೆ ಸೊ ಸೈಲೆಂಟ್ ಆಗಿ ಒಳಗೊಳಗೆ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇತ್ತು ಸೊ ಆ ರೀತಿಯಾಗಿ ಭರ್ಜರಿಯಾಗಿ ಎಂಟ್ರಿಯನ್ನು ಕೊಡಿಸಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದವ್ರು ಯಾರು ಹಾಗಾದ್ರೆ ಸುನಿಲನ ರಾಜಕೀಯ ಎಂಟ್ರಿಗೆ ಒಂದು ಕಡೆ ಸೈಲೆಂಟ್ ಆಗಿ ಯಾರಿಗೂ ಕೂಡ ಗೊತ್ತಿಲ್ದಿರೋ ರೀತಿಯಲ್ಲಿ ಪ್ಲಾನ್ಗಳು ರೆಡಿ ಆಗುತ್ತೆ ಸೊ ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನು ಕೂಡ ಮಾಡ್ಕೊಡ್ತಾರೆ ಸೊ ಹಾಗಾದ್ರೆ ಇದಕ್ಕೂ ಮುಂಚೆ ಯಾವ ಯಾವ ರೀತಿಯಾಗಿ ತಯಾರಿಗಳು ಆಗ್ತಾ ಇತ್ತು ಹಾಗಾದ್ರೆ ಸೊ ಹಾಗಾದ್ರೆ ಆ ಪ್ರಭಾವಿ ಶಾಸಕನನ್ನ ಕೆಡ್ಡಾಗಿ ಕೆಡಬೇಕು ಅನ್ನೋ ಪ್ಲಾನ್ ಇತ್ತಲ್ಲ ಸೊ ಆ ಪ್ರಭಾವಿ ಶಾಸಕ ಯಾರು ಯಾವ್ಯಾವ ರೀತಿ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡ್ತಾ ಹೋಗೋಣ ಡಿ ಶಾಸಕ ಜಮೀರ್ನ ಸೋಲಿಸುವುದಕ್ಕೆ ಹಳೆ ದೋಸ್ತ್ಗಳೆಲ್ಲ ಒಂದಾದ್ರ ಮಾಜಿ ರೌಡಿ ಶೀತರ್ಕಂ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಜೊತೆ ಸೈಲೆಂಟ್ ಆಗಿ ಈತ ಸಭೆಯನ್ನ ನಡೆಸಿದಂತೆ ಸದ್ಯ ಜೆಡಿಎಸ್ ನಿಂದ ಚಾಮರಾಜಪೇಟೆಯ ವಿಧಾನಸಭಾ ಆಕಾಂಕ್ಷಿಯಾಗಿದ್ದಾನೆ ಇಮ್ರಾನ್ ಪಾಷಾ ಜಮೀರ್ ಹಾಗೆ ಇಮ್ರಾನ್ ಇಬ್ಬರು ಕೂಡ ಮುಸ್ಲಿಂ ಸಮುದಾಯದ ನಾಯಕರುಗಳು ಜಮೀರ್ ವಿರುದ್ಧ ಇಮ್ರಾನ್ ಸ್ಪರ್ಧಿಸಿದ್ರೆ ಮುಸ್ಲಿಂ ಮತಗಳು ಚದುರುವಂತಹ ಸಾಧ್ಯತೆಗಳಿದೆ ಅನ್ನೋದು ಇವರ ಲೆಕ್ಕಾಚಾರ ಆಗಿದೆ ಸೊ ಮುಸ್ಲಿಮೇತರ ಹಿಂದೂ ಮತಗಳು ಒಂದ್ ಸೈಡ್ ಆದ್ರೆ ಸುನೀಲನಿಗೆ ಗೆಲುವಿನ ಭರವಸೆ ಕೂಡ ಸಿಕ್ಕಿತ್ತು ಜಮೀರ್ ವಿರುದ್ಧ ಚಾಮರಾಜಪೇಟೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಮುಸ್ಲಿಂ ಮತಗಳು ಡಿವೈಡ್ ಆಗ್ಬೇಕು ಸದ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದಾರೆ ಸೈಲೆಂಟ್ ಹಾಗೆ ಇಮ್ರಾನ್ನ ಭೇಟಿ ವಿಚಾರ ಕಳೆದ ಒಂದು ತಿಂಗಳ ಹಿಂದೆ ಭೇಟಿಯಾಗಿದ್ದಾರೆ ಅನ್ನೋ ಒಂದು ಫೋಟೋ ಕೂಡ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಬಲಭಾಗದ ಫೋಟೋವನ್ನು ತಾವು ಗಮನಿಸ್ತಾ ಇದ್ದೀರಿ ಸೈಲೆಂಟ್ ಸುನಿಲ್ ಹಾಗೆ ಇಮ್ರಾನ್ ಪಾಷಾ ಇಬ್ರು ಕೂಡ ಭೇಟಿಯಾಗಿರುವಂತಹ ವಿಚಾರಗಳು ಇಲ್ಲಿ ರಾಜಕೀಯಕ್ಕೆ ಈ ವಿಚಾರ ತೊಳಕಾಕೊಳ್ತಾ ಇದೆ ಎಲ್ಲೋ ಒಂದ್ ಕಡೆ ಹಾಗಾಗಿನೇ ಮೊನ್ನೆ ರಕ್ತದಾನ ಶಿಬಿರದ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರುಗಳ ಜತೆಯಲ್ಲಿ ರಾಜಾರೋಷವಾಗಿ ರೋಷುವಾಗಿ ಕಾರ್ಯಕ್ರಮದಲ್ಲಿ ಈ ಸೈಲೆಂಟ್ ಸುನಿಲ ಭಾಗಿಯಾಗಿದ್ನ ಹಾಗಾದ್ರೆ ಸೊ ಈ ರೀತಿಯಾದಂತಹ ಹತ್ತು ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ ಯಾಕಂದ್ರೆ ಒಬ್ಬ ರೌಡಿ ಶೀಟರ್ ಆದಂತವನು ಸಿಸಿಬಿ ಅಧಿಕಾರಿಗಳು ರೌಡಿ ಶೀಟರ್ ಗಳನ್ನ ಕರೆದು ವಾರ್ನ್ ಮಾಡುವಂತಹ ಸಂದರ್ಭದಲ್ಲಿ ಆತ ಪೊಲೀಸರ ಕೈಗೆ ಸಿಕ್ಕಿರೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಹೋಗಿದ್ದಾನೆ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳ್ತಾರೆ ಸೊ ಇಷ್ಟೆಲ್ಲ ಒಳಗೊಳಗೆ ಸೈಲೆಂಟ್ ಆಗಿ ಬೆಳವಣಿಗೆಗಳಾಗ್ತಾ ಇರೋದು ನಿಜಕ್ಕೂ ಅಚ್ಚರಿಯ ಬೆಳವಣಿಗೆಗಳು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ಲಿಕ್ಕೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಉಮೇಶ್ ವೆರಿ ಗುಡ್ ಮಾರ್ನಿಂಗ್ ಉಮೇಶ್ ಈಗ ಸೈಲೆಂಟ್ ಸುಳ್ಳಿನ ವಿಚಾರ ಒಳಗೊಳಗೆ ಸೈಲೆಂಟ್ ಆಗಿ ಆತ ರಾಜಕೀಯದ ಅಖಾಡಕ್ಕೆ ಧುಮುಕ್ಲಿಕ್ಕೆ ಪ್ಲಾನ್ ಗಳಾಗ್ತಾ ಇತ್ತಾ ಅನ್ನೋದ್ ಒಂದು ಪ್ರಶ್ನೆ ಏನ್ ಹೇಳ್ತೀರಿ ಏನ್ ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ ಆ ಶ್ರುತಿ ಸೈಲೆಂಟ್ ಸುಲೀಲ್ನಿದ್ದ ಆತ ರಾಜಕೀಯಕ್ಕೆ ಭರ್ಜರಿ ಆಗಿ ಎಂಟ್ರಿ ಆಗಬೇಕು ಅಂತೇಳಿ ತಯಾರಿ ಮಾಡ್ಕೋತಿದ್ದ ಅನ್ನೋದಕ್ಕೆ ಪೂರಕವಾಗಿ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು ಕಳೆದ ಒಂದು ತಿಂಗಳ ಹಿಂದೆ ಚಾಮರಾಜಪೇಟೆಯಲ್ಲಿ ಆತ ಮುಂದಿನ ಎಲೆಕ್ಷನ್ಗೆ ಸ್ಪ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಒಂದಷ್ಟು ಸ್ಥಳೀಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ದ ನಂತರದಲ್ಲಿ ಪ್ರಮುಖವಾಗಿ ಮಾಜಿ ರೌಡಿ ಶೀಟರ್ ಮತ್ತು ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಇಮ್ರಾನ್ ಪಾಷನ್ನು ಕೂಡ ಆತ ಭೇಟಿಯಾಗಿದ್ದ ಭೇಟಿಯಾಗಿ ಈ ಮುಂದಿನ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ದ ಅನ್ನೋದಕ್ಕೆ ಫೋಟೋ ಕೂಡ ಒಂದು ಸಾಕ್ಷಿಯಾಗಿರುವಂಥದ್ದು ಅದರ ಮುಂದುವರೆದ ಭಾಗವಾಗೇ ಮೊನ್ನೆ ರಕ್ತದಾನ ಶಿಬಿರ ಏರ್ಪಡಿಸಿ ಬಿ ಜೆ ಪಿಯ ಸಂಸದರು ಶಾಸಕರು ಮತ್ತು ಸ್ಥಳೀಯ ಮುಖಂಡರನ್ನೆಲ್ಲ ಒಟ್ಟಿಗೆ ಸೇರಿಸಿ ಆತ ಮನೆ ಕಾರ್ಯಕ್ರಮ ನಡೆಸಿದ್ದ ಅಂತ ಈಗ ಹೇಳಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿರುವಂಥ ಜಮೀರ ಏನಿದ್ದಾರೆ ಶಾಸಕರು ಅವರನ್ನು ಸೋಲಿಸ್ಬೇಕಾದ್ರೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆತ ಈಗಾಗಲೇ ಒಂದಷ್ಟು ತಯಾರಿಗಳು ಮಾಡ್ಕೊಂಡಿದ್ದ ಅದಕ್ಕೆ ತಕ್ಕಂತೆ ಇಮ್ರಾನ್ ಪಾಷನ್ ಭೇಟಿಯಾಗಿ ಇಮ್ರಾನ್ ಪಾಷಾನ್ ಭೇಟಿಯಾಗಿ ನಂತರದಲ್ಲಿ ಜಮೀರು ಮತ್ತು ಇಮ್ರಾನ್ ಪಾಷಾ ಏನಿದ್ದಾರೆ ಇಬ್ಬರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದ್ದವರು ಆಗಿರೋದ್ರಿಂದ ಮತ್ತು ಚಾಮರಾಜಪೇಟೆಯಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಪ್ರಮುಖ ಆಗಿರೋ ಕಾರಣಕ್ಕಾಗಿ ಆ ಮತಗಳನ್ನ ಡಿವೈಡ್ ಮಾಡಿದರೆ ತನಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿಲ್ಲ ಅನ್ನಲಾಗ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಫೋಟೋ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು ಹೀಗಾಗಿ ಸೈಲೆಂಟ್ ಸುನಿಲ್ ಎಂತ ರೌಡಿ ಶೀಟ್ರ್ರು ಆತ ರಾಜಕೀಯಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿ ಮಾಡ್ಕೊಂಡಿದ್ದ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂಥದ್ದು ಆದರೆ ಯಾವಾಗ ಪೊಲೀಸು ಕೇಸಲ್ಲಿ ಆತ ಬೇಕಾಗಿದ್ದ ಮತ್ತು ಬಿ ಜೆ ಪಿಯವರು ಕೂಡ ಈಗ ಸ್ಪಷ್ಟಪಡಿಸಿರುವಂಥದ್ದು ಯಾವುದೇ ಕಾರಣಕ್ಕೂ ಆತನನ್ನು ನಾವು ತಗೊಳ್ಳೋದಿಲ್ಲ ಪಕ್ಷಕ್ಕೆ ಅಂತ ಹಾಗಾಗಿ ಆ ಸೈಲೆಂಟ್ ಸುಲಿನ ಭರ್ಜರಿ ಏನು ತಯಾರಿ ಮಾಡಿದ್ದ ಪಕ್ಷಕ್ಕೆ ಸೇರ್ಕೊಳ್ಳೋದಕ್ಕೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಂತೆ ಆಗಿರುವಂಥದ್ದು ಆದರೂ ಕೂಡ ಈತ ಒಂದು ಕೆಲವು ಆರು ತಿಂಗಳಿಂದ ಈ ಏನು ಈ ಚಾಮರಾಜಪೇಟೆಯಲ್ಲಿ ಬಿ ಜೆ ಪಿಗೆ ಸೇರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ್ದ ಮತ್ತು ಅದಕ್ಕೆ ಬೇಕಾದಂಥ ಏನು ಸ್ಟೇಜ್ನ ನಿರ್ಮಾಣ ಮಾಡ್ಕೊಂಡಿದ್ದ ಅನ್ನೋದು ಕೂಡ ಈಗ ಸ್ಪಷ್ಟವಾಗ್ತಾ ಇರುವಂತದ್ದು ಶ್ರುತಿ ಸೊ ಆ ಹಿನ್ನೆಲೆಯಲ್ಲೇ ರಾಜಕೀಯ ಮುಖಂಡರು ಅದರಲ್ಲೂ ಬಿಜೆಪಿಯ ಸಂಸದರು ಸಚಿವರ ಆದಿಯಾಗಿ ಆ ಒಂದು ವೇದಿಕೆಯಲ್ಲಿ ಆತ ಕೂಡ ಹೋಗಿ ಭಾಗಿಯಾಗಿದ್ದ ಸೊ ಒಟ್ನಲ್ಲಿ ರಾಜಕೀಯಕ್ಕೆ ಧುಮುಕ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಈ ತರ ರಕ್ತದಾನ ಶಿಬಿರಗಳು ಅಥವಾ ಒಳ್ಳೆತನವನ್ನ ಪ್ರದರ್ಶಿಸುವಂತ ಕೆಲಸ ಆಗ್ತಾ ಇತ್ತ ಅಂತ ಖಂಡಿತವಾಗ್ಲು ಇಷ್ಟೊತ್ತು ಯಾಕೆಂದರೆ ಸೈ ರೌಡಿ ಶೀಟ್ರ್ ಸೈಲೆಂಟ್ ಸುನೂ ಇಲ್ಲ ಅಂತ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೋತಾ ಇರಲಿಲ್ಲ ಆದರೆ ಈ ಎಲೆಕ್ಷನ್ ಹತ್ರ ಬರ್ತಾ ಇರೋ ಸಂದರ್ಭದಲ್ಲಿ ಈ ಏಕಾಏಕಿ ಇಷ್ಟೊಂದು ದೊಡ್ಡ ಮಟ್ಟದ ಪ್ರೋಗ್ರಾಮ್ ಮಾಡುವಂಥದ್ದು ರಕ್ತದಾನ ಶಿಬಿರ ಏರ್ಪಡಿಸುವಂಥದ್ದು ಅದಕ್ಕೆ ಬಿ ಜೆ ಪಿಯ ಸಂಸದರು ಶಾಸಕರನ್ನ ಆಹ್ವಾನ ಮಾಡುವಂಥದ್ದು ಈ ರೀತಿಯ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಏಕಾಏಕಿ ಕಾಣಿಸ್ಕೊಂಡಿದ್ದ ಸಂದರ್ಭದಲ್ಲೇ ಸಾಕಷ್ಟು ಜನರಿಗೆ ಅನುಮಾನಗಳು ಮೂಡಿತ್ತು ಇಷ್ಟು ದಿನ ಇಲ್ಲದಿದ್ದಂಥ ರೌಡಿ ಈಗ ಯಾಕೆ ಇಷ್ಟೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಥವಾ ಇಷ್ಟೊಂದು ವಿಜ್ ವಿಜೃಂಭೆಯಿಂದ ಎಲ್ಲರ ಮುಂದೆ ಕಾಣಿಸ್ಕೊತಾ ಇದ್ದಾರೆ ಅಂತ ಕೆಲವೊಬ್ಬರು ಆಗಲೇ ಇದನ್ನು ಸಂಬಂಧಪಟ್ಟಾಗೆ ಹೇಳಿದರು ಅಂದರೆ ಬಿ ಜೆ ಪಿಯಿಂದ ಆತ ನೆಕ್ಸ್ಟು ಚಾಮರಾಜಪೇಟೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈತೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ತಿಂಗಳುಗಳಿಂದನೇ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಯಾರೆಲ್ಲ ಆ ಮುಖಂಡರುಗಳಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿದ್ದು ಭೇಟಿ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋಬೇಕು ನಿಂತ್ಕೊಂಡಿಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಮಸ್ಟ್ ಗೆಲ್ಲೋದಕ್ಕೆ ನಾನು ತಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ನಾಯಕರುಗಳ ಜೊತೆಗೆ ಚರ್ಚೆ ಮಾಡಿದ್ದ ಅದರಲ್ಲಿ ಪ್ರಮುಖವಾಗಿ ಇಮ್ರಾನ್ ಪಾಷಾ ಕೂಡ ಅಲ್ಲಿ ಸ್ಥಳೀಯ ಲೀಡ್ರು ಮತ್ತು ಮಾಜಿ ಕಾರ್ಪೊರೇಟರ್ ಆಗಿರೋ ಕಾರಣಕ್ಕಾಗಿ ಅವ್ರನ್ನೂ ಭೇಟಿಯಾಗಿ ಮುಸ್ಲಿಂ ಮತಗಳನ್ನು ಯಾವ ರೀತಿ ಸೆಳಿಬೇಕೋ ಅಥವಾ ಅವ್ರನ್ನ ಯಾವ ರೀತಿ ಡಿವೈಡ್ ಮಾಡಿದ್ರೆ ತನಗೆ ಹೇಗೆ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿರುವಂಥದ್ದು ಹಾಗಾಗಿ ಅದು ಬರೀ ಇಮ್ರಾನ್ ಪಾಷಾ ಒಂದೇ ಅಲ್ಲ ಬೇರೆ ಬೇರೆ ಅಲ್ಲಿನ ಸ್ಥಳೀಯ ಮುಖಂಡರುಗಳನ್ನೂ ಕೂಡ ಒಟ್ಟಿಗೆ ಸೇರಿಸಿ ಅವ್ರ ಜೊತೆಗೆಲ್ಲ ಸಭೆ ಮಾಡಿರುವಂಥದ್ದು ಈಗ ಸ್ಪಷ್ಟವಾಗ್ತಾ ಇರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಸೈಲೆಂಟ್ ಸುನಿಲ್ಲ ಚಾಮರಾಜಪೇಟೆಯಿಂದ ಈ ಸ್ಪರ್ಧೆ ಮಾಡೋದು ಅನ್ನೋದಕ್ಕೆ ಆಕಾಂಕ್ಷೆ ಆಗಿದ್ದ ಅಂತದ್ದು ಇಲ್ಲಿ ಸ್ಪಷ್ಟವಾಗಿರುವಂತದ್ದು ಮಾತನಾಡಿಸ್ತೀವಿ ಸೈಲೆಂಟ್ ಸುನೀಲನನ್ನ ಒಂದು ಕಡೆ ಸಿಸಿಬಿ ಪೊಲೀಸರು ಹುಡುಕ್ತಾ ಇದ್ದಾರೆ ಸೈಲೆಂಟ್ ಸುನೀಲ ಪೊಲೀಸರ ಕೈಗೆ ಸಿಕ್ತಿಲ್ಲ ಆದ್ರೆ ಸೈಲೆಂಟ್ ಸುನೀಲನ ಪರ ಇರುವಂತಹ ವಕೀಲರು ನಿನ್ನೆ ಪೊಲೀಸರನ್ನ ಭೇಟಿಯಾಗಿರುವಂತಹದ್ದು ಬಹಿರಂಗವಾಗಿ ಕಾಣಿಸಿಕೊಂಡ ಸೈಲೆಂಟ್ ಸುನೀಲ ಪ್ರಕರಣಕ್ಕೆ ಈ ಮೂಲಕ ಟ್ವಿಸ್ಟ್ ಸಿಕ್ಕಿದೆ ಸೈಲೆಂಟ್ ಸುನೀಲ ಕಾರ್ಯಾಚರಣೆಗೆ ಬಿತ್ತ ಹಾಗಾದ್ರೆ ಫುಲ್ ಸ್ಟಾಪ್ ವಿಚಾರಣೆಗೆ ಬರಲು ನೋಟಿಸ್ ಅನ್ನ ಕೊಡಲೇಬೇಕು ಅಂತೇಳಿ ಸೈಲೆಂಟ್ ಸುನೀಲರ ಪರವರಂತಹ ವಕೀಲರು ಹೇಳ್ತಾ ಇರುವಂತಹದ್ದು ಯಾವ ಠಾಣಾಧಿಕಾರಿಯ ಮುಂದೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಡಲೇಬೇಕು ಈ ಬಗ್ಗೆ ನಿನ್ನೆ ಹೇಳಿಕೆಯನ್ನು ನೀಡಿದ್ದಾರೆ ಸುನೀಲ್ ಪರ ವಕೀಲರು ಇದೀಗ ನೋಟಿಸ್ ರಿಸ್ಕ್ ನಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇದೆ ಸಿ ಸಿ ಬಿ ಸೈಲೆಂಟ್ ಸುನೀಲನನ್ನ ಕರೆದುಕೊಂಡು ಬರುವ ಬದಲು ಸುಮ್ಮನಿರ್ಲಿಕ್ಕೆ ಸಿ ಸಿ ಬಿ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತಹದ್ದು ಸೈಲೆಂಟ್ ಸುನೀಲನನ್ನ ಪೊಲೀಸರು ವಿಶೇಷ ನಾಲ್ಕು ತಂಡಗಳ ಮೂಲಕ ಹುಡುಕ್ತಾ ಆದರೂ ಸಿಕ್ಕಿರಲಿಲ್ಲ ಆದರೆ ಅವರ ಪರ ವಕೀಲರು ನಿನ್ನೆ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೈಕೋರ್ಟ್ ಒಂದು ನಿರ್ದೇಶನ ಮಾಡಿತ್ತು ಏನಂತಂತಂದರೆ ರೆಸ್ಪಾಂಡೆಂಟ್ ಏನು ಹೋಮ್ ಸೆಕ್ರೆಟರಿ ಇದ್ದಾರೆ ಫಸ್ಟನ್ನು ಮತ್ತೆ ರೆಸ್ಪಾಂಡೆಂಟ್ ಟು ಅವತ್ತು ಅಲೋಕ್ ಕುಮಾರ್ ಅವರು ಅಡಿಷನಲ್ ಕಮೀಷನರ್ ಆಫ್ ಪೊಲೀಸಿದ್ರು ಕ್ರೈಮ್ ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿತ್ತು ಏನಂತಂತಂದ್ರೆ ಸುನಿಲ್ ಕುಮಾರ್ ಅವರು ಯಾವುದೇ ಪ್ರಕರಣದಲ್ಲಿ ವಿಚಾರಣೆಗೆ ಅವಶ್ಯಕತೆ ಇದ್ದು ಬಂದಲ್ಲಿ ಅವರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಬೇಕು ಅನ್ನೋದನ್ನು ಮ್ಯಾಂಡೇಟ್ರಿನ ತಲ್ಲಿ ಹೇಳಿದ್ದು ನೋಟಿಸ್ ಕೊಟ್ಟ ಮೇಲೆ ಇವರಿಗೆ ಅದೇ ಒಂದಾಯ್ತಾರೆ ಮ್ಯಾಂಡೇಟ್ರಿಯಾಗಿ ನೋಟಿಸ್ ಕೊಟ್ಟರೆ ಇವರು ಹೋಗಲೇಬೇಕು ವಿಚಾರಣೆಗೆ ಯಾವ ಪೊಲೀಸ್ ಸ್ಟೇಷನ್ಗೆ ನೋಟಿಸ್ ಬಂದಿರ್ತದೋ ಆ ಸ್ಟೇಷನ್ನ ಠಾಣಾಧಿಕಾರಿಯವ್ರನ್ನ ಅವ್ರು ಭೇಟಿ ಮಾಡಬೇಕು ಭೇಟಿ ಮಾಡಿ ಅವಶ್ಯಕತೆ ಇದ್ದಲ್ಲಿ ತನಿಖೆಗೆ ಅವಶ್ಯಕತೆ ಇರೋಂಥ ಮಾಹಿತಿನ ಕೊಡಬೇಕು ಅಂತ ಆರ್ಡರ್ ಮಾಡಿತ್ತು ಅದು ಆರ್ಡರ್ ಪ್ರಾಬಬ್ಲಿ ಅವರಿಗೆ ಸಿ ಸಿ ಬಿ ಅವ್ರ ಗಮನಕ್ಕೆ ಬಂದಿತ್ತೋ ಗೊತ್ತಿಲ್ಲ ನಾನು ಅಂತೀನಿ ಆ ಆರ್ಡರ್ನ ಸೈಬರ್ ಗಮನಕ್ಕೆ ತಂದಿದ್ದೀನಿ ಇವತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಉಮೇಶ್ ಒಂದು ಕಡೆ ಸೈಲೆಂಟ್ ಸುನೀಲನಿಗಾಗಿ ತೀವ್ರ ಹುಡುಕಾಟ ಆಗ್ತಾ ಇತ್ತು ಆತ ಸಿಕ್ಕಿರಲಿಲ್ಲ ಈ ಬೆನ್ನಲ್ಲೇ ಸಿ ಸಿ ಬಿ ಪೊಲೀಸರು ಆತನನ್ನ ವಿಚಾರಣೆ ಮಾಡಬೇಕು ಅಥವಾ ಆತನನ್ನು ಮುಟ್ಟಬೇಕು ಅಂದರೆ ನೋಟಿಸ್ ಅನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ವಕೀಲರು ಹೇಳಿದ್ದಾರೆ ಈ ನೋಟಿಸು ಸಿ ಸಿಬಿಗೆ ಹೇಗೆ ರಿಸ್ಕ್ ಆಗುತ್ತೆ ಅಂತ ಪ್ರೇಮ್ ಈಗ ನಿನ್ನೆ ಅವರ ಪರ ವಕೀಲರು ಬಂದು ಈಗ ಸ್ಪಷ್ಟಪಡಿಸಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೂಡ ಹೈಕೋರ್ಟಲ್ಲಿ ಈ ಸಂಬಂಧಪಟ್ಟಾಗಿ ಒಂದು ಆರ್ಡರ್ ಇದೆ ಅಂದರೆ ಸೈಲೆಂಟ್ ಸುನೀಲ್ ರೌಡಿ ಶೀಟ್ ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಪೊಲೀಸರು ಕ ಕರಿಬೇಕಾದ್ರೆ ವಿಚಾರಣೆ ಮಾಡಬೇಕಾದ್ರೆ ಮೊದಲಿಗೆ ಆತನಿಗೆ ಒಂದು ನೋಟಿಸ್ ನೀಡಬೇಕು ಆತ ಆ ನಂತರದಲ್ಲಿ ಯಾವ ಸ್ಟೇಷನ್ನು ಮತ್ತು ಯಾವ ಕೇಸ್ ಸಂಬಂಧಪಟ್ಟಾಗಿ ನಾನು ವಿಚಾರಣೆ ಅಗತ್ಯ ಇದೆ ಅನ್ನೋದು ನೋಡಿಕೊಂಡು ಆತ ನಂತರದಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಥವಾ ಕಚೇರಿಗೆ ಹಾಜರಾಗ್ತಾನೆ ಅಂತ ಆ ಲಾಯರ್ ಹೇಳುವಂಥದ್ದು ಮತ್ತು ಆತ ಕಳೆದ ಐದು ವರ್ಷಗಳಿಂದ ಯಾವುದೇ ರೌಡಿ ಆ್ಯಕ್ಟಿವಿಟೀಸಲ್ಲಿಲ್ಲ ಮತ್ತೆ ಯಾವುದೂ ಕೂಡ ಹೊಸದಾಗಿ ಪ್ರಕರಣ ಕೂಡ ದಾಖಲಾಗಿಲ್ಲ ಹಾಗಾಗಿ ಆತನನ್ನು ಏಕಾಏಕಿ ಬಂಧನ ಮಾಡೋದಕ್ಕೆ ಅಥವಾ ವಿಚಾರಣೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಕೋರ್ಟ್ ಆರ್ಡರ್ ಇದೆ ಅಂತ ಅವರ ಪರ ವಕೀಲರು ನೆನ್ನೆ ಸ್ಪಷ್ಟಪಡಿಸಿರುವಂತ ಆದ್ರೆ ಪೊಲೀಸರು ಹೇಳುವಂಥದ್ದು ಬೇರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕೇಸಲ್ಲಿ ಬೇಕಾದ್ರೆ ಮಾತ್ರ ನಾವು ಆತನನ್ನ ವಿಚಾರಣೆ ಯಾವುದೇ ನೋಟಿಸ್ ನೀಡದಂತೆ ನೇರವಾಗಿ ಕರ್ಕೊಬರ್ಬೋದು ಬರ್ಬೋದು ಆದ್ರೆ ಇದೊಂದು ರೌಡಿ ಇದು ಸಾಮಾನ್ಯವಾಗಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದಿದ್ದಂತೆ ರೌಡಿಗಳಿಗೆಲ್ಲಾನು ಆಗಾಗ ನಾವು ವಾರ್ನ್ ಮಾಡುವಂಥದ್ದು ಮತ್ತೆ ಒಂಟೆಯನ್ನು ಟೆನ್ ಅದು ಸಾಮಾನ್ಯ ಪ್ರಕ್ರಿಯೆ ಹಾಗಾಗಿ ಇವರಿಗೆ ನೋಟಿಸ್ ನೀಡುವ ಅಗತ್ಯ ಇಲ್ಲ ಅಂತ ಹೇಳಿ ಪೊಲೀಸರು ವಾದ ಮಾಡುವಂತದ್ದು ಹಾಗಾಗಿ ಸಿಸಿ ಪೊಲೀಸರು ಬಂಧನ ಮಾಡ್ತಾರ ಅಥವಾ ಈ ಪ್ರಕರಣ ಇಲ್ಲಿಗೆ ಕೈ ಅನ್ನೋದು ಸದ್ಯದ ಪ್ರಶ್ನೆ ಓಕೆ ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಸೈಲೆಂಟ್ ಆಗಿ ಸೈಲೆಂಟ್ ರಾಜಕೀಯದ ಅಖಾಡಕ್ಕೆ ಅದರಲ್ಲೂ ಬಿಜೆಪಿಗೆ ಹೋಗಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ನಲ್ಲ ಎಲ್ಲ ಒಂದು ಕಡೆ ಬಿಜೆಪಿಗರಿಗೆ ಆರಂಭದಲ್ಲೇ ಮುಜುಗರ ಆಯ್ತಾ ಒಂದು ಕಡೆ ಪಕ್ಷಕ್ಕೆ ರೌಡಿ ಶೀಟರ್ ಅನ್ನ ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದಂತಹ ಬಿಜೆಪಿಗೆ ಆರಂಭದಲ್ಲೇ ಮುಜುಗರ ಎದುರಾಗಿದೆ ಪಿಚ್ ಟೆಸ್ಟ್ ಮಾಡಿ ಪೇಚಿಗೆ ಸಿಲ್ಕ್ ಹಾಕೊಂಡ್ರ ಬಿಜೆಪಿ ನಾಯಕರು ಸೈಲೆಂಟ್ ಸುನೀಲ ಎಂಟ್ರಿ ಅಭ್ಯಾಸದ ಪಂದ್ಯದಲ್ಲೇ ಬಿಜೆಪಿ ಔಟ್ ಆಗಿಬಿಟ್ಟಿದೆ ಸುನೀಲನಿಗೆ ಚಾಮರಾಜಪೇಟೆಯ ಅಖಾಡ ರೆಡಿ ಮಾಡಿದ್ರ ಬಿಜೆಪಿಗರು ಹಾಗಾದ್ರೆ ಒಂದು ಅನುಮಾನ ಹೊಟ್ಕೊಳ್ತಾ ಇದೆ ಹೀಗಾಗಿನೇ ರಕ್ತದಾನ ಶಿಬಿರದಲ್ಲಿ ಸಂಸದರು ಶಾಸಕರು ಕೂಡ ಭಾಗಿಯಾಗಿದ್ರ ಅವರ ಜೊತೆಯಲ್ಲಿ ಈತ ಕೂಡ ಕಾಣಿಸ್ಕೊಂಡಿದ್ನ ಅಂತ ಇದೀಗ ವಿವಾದ ಆಗುತ್ತಲೇ ಉಲ್ಟಾ ಹೊಡಿತಾ ಇದೆ ಬಿಜೆಪಿ ಹಾಗಾದ್ರೆ ಮುಂದೆ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲದ ಪ್ರಶ್ನೆ ಹಾಗಾದ್ರೆ ಬಿಜೆಪಿಯ ಮುಂದಿನ ನಡೆ ಏನು ಚುನಾವಣಾ ವರ್ಷದ ಆಗಿರೋದ್ರಿಂದ ಸೊ ಪಕ್ಷ ಸೇರ್ಪಡೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಪಡೆದುಕೊಳ್ಳೋದು ಫಸ್ಟ್ ಅವರ ಮುಂದಿನ ನಡೆ ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಅವರ ಮುನ್ನ ಅವರ ಹಿನ್ನೆಲೆಯನ್ನ ಪರಾಮರ್ಶಿಸೋದು ಸುಮ್ಮನೆ ಮಕ್ಕಿ ಗಾಮಕಿ ಯಾರು ಬರ್ತಾರೋ ಅವ್ರನ್ನ ಸೇರಿಸಿಕೊಳ್ಳೋದಲ್ಲ ಸೊ ಅವರ ಹಿನ್ನೆಲೆ ಏನು ಅವರು ಏನಾದ್ರೂ ರೌಡಿ ಶೀಟರ್ ಅಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಕ್ರಿಮಿನಲ್ ಕೇಸ್ ಸೊ ಅವರ ಹಿಸ್ಟ್ರಿಯನ್ನು ಒಮ್ಮೆ ಜಾಲಾಡೋದು ಮತ್ತೊಂದು ಕಡೆ ರೌಡಿಶೀಟರ್ ಶೀಟರ್ ಕೊಲೆ ಇತರೆ ಆರೋಪಿತರನ್ನ ಪಕ್ಷದಿಂದ ದೂರ ಇಡೋದು ಈಗಾಗಲೇ ಎರಡೆರಡು ಬಾರಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಒಂದ್ ಕಡೆ ಫೈಟರ್ ರವಿ ಮತ್ತೊಂದು ಕಡೆಗೆ ಈ ಸೈಲೆಂಟ್ಸ್ ಇಲ್ಲ ಹಂಗಾಗಿ ಈ ರೌಡಿ ಶೀಟರ್ ಗಳು ಕೊಲೆ ಸೊ ಈ ತರ ಬೇರೆ ಬೇರೆ ಆರೋಪಗಳು ಹೊತ್ತಿರೋರನ್ನ ಪಕ್ಷದಿಂದ ದೂರ ಇಡಬೇಕು ಅನ್ನೋದು ಇನ್ನು ರಾಜ್ಯ ಹಂತದ ಸಮಿತಿ ಓಕೆ ಅಂದ ಮೇಲೆ ಹೈಕಮಾಂಡ್ ನಿಂದ ಒಪ್ಪಿಗೆ ಪಡೆದುಕೊಂಡು ಸೇರ್ಕೊಳ್ಳೋದು ಮೊದಲಿಗೆ ರಾಜ್ಯದಲ್ಲಿ ಅದು ರಾಜ್ಯ ಹಂತದ ಒಂದು ಸಮಿತಿಯಲ್ಲಿ ಓಕೆ ಆಗಬೇಕು ಸೊ ಅದಾದ ಮೇಲೆ ಹೈಕಮಾಂಡ್ಗೆ ಅವರ ಹೆಸರುಗಳನ್ನ ರೆಫರ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ರೌಡಿ ಶೀಟರ್ಗಳು ಆರೋಪಿತರ ಜತೆ ಬಿಜೆಪಿಗರು ನೇರವಾಗಿ ಗುರುತಿಸಿಕೊಳ್ಬಾರದು ಅನ್ನೋ ಒಂದು ಸೂಚನೆ ಈಗಾಗಲೇ ಅವ್ರನ್ನೇ ಪಕ್ಷ ಸೇರಿಸ್ಕೊಳ್ಬೇಕು ಅನ್ನೋರು ಇವರು ಸೊ ಮುಖ್ಯಮಂತ್ರಿಗಳು ಕೂಡ ಅದನ್ನ ಮುಂದಾಗಿದ್ರು ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ ರೌಡಿ ಶೀಟರ್ಗಳು ಅನ್ನೋ ವಿಚಾರವನ್ನ ಹೇಳ್ತಾರೆ ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಂ ಎಲ್ ಪಕ್ಷದ ನಾಯಕರು ಪಕ್ಷದ ಅನುಮತಿಯನ್ನ ಕಡ್ಡಾಯವಾಗಿ ಪಡ್ಕೊಳ್ಬೇಕು ನೋಡಿ ಪಕ್ಕದಲ್ಲಿ ಇವತ್ತು ತೇಜಸ್ವಿ ಸೂರ್ಯ ಅವರು ಮೊನ್ನೆ ಈ ಫಂಕ್ಷನ್ ಆಯ್ತಲ್ಲ ಆ ಟೈಮ್ನಲ್ಲಿ ಅವರು ಕೂಡ ಇದ್ರು ಸಂಸದರು ಸೊ ಹಂಗಾಗಿ ಎಂ ಪಿಗಳಿಗೆ ಗಳಿಗೆ ಎಲ್ರಿಗೂ ಕೂಡ ಅನುಮತಿ ಪಕ್ಷದ ಕಡೆಯಿಂದ ಹೋಗ್ಬೇಕು ನಾವು ಯಾವ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇದ್ದೀವಿ ಅಂತ ಹೇಳಿ ಮೊದಲೇ ಇನ್ಫಾರ್ಮ್ ಮಾಡಬೇಕು ಅಂತ ಇನ್ನು ರೌಡಿ ಶೀಟರ್ಸ್ ಆರೋಪಿತರು ಮಾಡುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಾರ್ದು ಈ ರಕ್ತದಾನ ಶಿಬಿರವನ್ನ ಇದೇ ಸೈಲೆಂಟ್ ಸುನಿಲ ಆರ್ಗನೈಸ್ ಮಾಡಿದ್ದ ಹಂಗಾಗಿ ಸೊ ನೀವೇನಾದ್ರೂ ಹೋಗೋದಕ್ಕೂ ಮುಂಚೆ ಯಾರು ಆರ್ಗನೈಸ್ ಮಾಡಿದ್ದಾರೆ ಅದರ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋ ಒಂದು ವಾರ್ನ್ ಹೋಗಿದೆ ರೌಡಿ ಶೀಟರ್ ಸೈಲೆಂಟ್ ಸುನಿಲ ಏನಿದ್ದಾನೆ ಆತ ಬಿಜೆಪಿ ಸೇರ್ತಾನೆ ಅಂದ ತಕ್ಷಣವೇ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಆ ವೇದಿಕೆಯಲ್ಲಿ ಬಿಜೆಪಿಯ ನಾಯಕರುಗಳು ಭಾಗಿಯಾಗಿದ್ದು ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು ಈ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಆಡಿದಂತಹ ಒಂದು ಮಾತು ಇದೆಯಲ್ಲ ಅದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಹಿಂಗ ಮಾತಾಡೋದು ಅನ್ನುವ ರೀತಿಯಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ರು ಸೈಲೆಂಟ್ ಸುನಿಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಟೀಕೆಗಳಿಗೆ ತಿರುಗೇಟನ್ನು ನೀಡುವ ಭರದಲ್ಲಿ ಸಿ ಎಂ ಬೊಮ್ಮಾಯಿ ಪರೋಕ್ಷವಾಗಿ ರೌಡಿಗಳ ಜೊತೆಗೆ ಬಿಜೆಪಿಯ ನಾಯಕರು ವೇದಿಕೆ ಹಂಚಿಕೊಂಡಿದ್ದನ್ನು ಸಮರ್ಥಿಸಿಕೊಂಡಿದ್ರು ನನಗೆ ಅದು ವಿವರ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನಲ್ಲಿರುವ ರೌಡಿ ಸೀಟುಗಳ ಸಂಖ್ಯೆ ಎಷ್ಟಿದೆ ಅಂತ ಅವ್ರ ಫೋಸ್ಲೆ ಎಣಸ್ಕೊಳ್ಳಿ ಕಾಂಗ್ರೆಸ್ನಲ್ಲಿರೋರು ರೌಡಿ ಸೀಟುಗಳ ಸಂಖ್ಯೆ ಎಷ್ಟಿದೆ ಅಂತ ಅವ್ರ ಪೋಸ್ಲೆ ಎಣಿಸ್ಕೊಳ್ಳಿ